ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಕ್ಯಾಂಡಿಡೇಟು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಷ್ಟು ಜನ ಸೇರಿ ಯೋಗೇಶ್ವರ ಅವ್ರಿಗೆ ಬಿ ಫಾರ್ಮ್ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದೇವೆ. ಜನಸಾಗರ ನಿಮ್ಮ ಕಣ್ಣು ಸಾಕ್ಷಿ, ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಜನ ರಾಜ್ಯದ ಅಭಿವೃದ್ಧಿ ಪರ ನೋಡ್ತಾ ಇದ್ದಾರೆ, ಚನ್ನಪಟ್ಟಣ ಕ್ಷೇತ್ರದ ಜನತೆ ಕೂಡ ಅಭಿವೃದ್ಧಿ ಪರ ನೋಡ್ತಾ ಇದ್ದಾರೆ. ನಾನು ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅನ್ನೋ ದೃಷ್ಟಿಯಿಂದ ಯೋಗೇಶ್ವರ ಅವರು ಯಾವ ಷರತ್ತಿಲ್ಲದೆ ನಮ್ಮ ಪಕ್ಷಕ್ಕೆ ಬಂದು ಅಡ್ಮಿಷನ್ ಆಗಿದ್ದಾರೆ. ಸೊ ಅವ್ರು ಟಿಕೆಟ್ ಕೊಟ್ಟಿದ್ದೇವೆ. ಮುಂದಕ್ಕೆ ಚನ್ನಪಟ್ಟಣವನ್ನು ಬದಲಾವಣೆ ಮಾಡ್ತಾ ಇದ್ದೀವಿ, ಹೊಸ ರೂಪ ಕೊಡ್ತಾ ಇದ್ದೀವಿ. ಆತ್ಮವಿಶ್ವಾಸ ನಮಗಿದೆ. ಹಿಂದೆ ಹೋದವರು ಬಿಟ್ಟು ಹೋದವ್ರ ಬಗ್ಗೆ ನಾವೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ರಾಜ್ಯಕ್ಕೆ ಜನತೆಗೆ ಒಳ್ಳೆಯದಾಗಬೇಕು. ನಮ್ಮ ಗ್ಯಾರಂಟಿಗಳು ಜನರಿಗೆ ತಲುಪಿದೆ. ಅದರಿಂದ ಅತಿ ಹೆಚ್ಚು ಓಟು ನಮಗೆ ಅಸೆಂಬ್ಲಿಗಿಂತ ಪಾರ್ಲಿಮೆಂಟಲ್ಲಿ ನಮ್ಗೆ ಒಳ್ಳೆ ಓಟು ಬಂದಿತ್ತು. ಈಗ ನಾವು ಯೋಗೇಶ್ ಅವರು ಒಂದು ದೊಡ್ಡ ಈ ಕ್ಷೇತ್ರದಲ್ಲಿ ಜನಪ್ರಿಯತೆ ಒಟ್ಕೊಂಡಿದ್ದು, ಅವರು ಕೂಡ ನಮ್ಮ ಪಕ್ಷದ ಬಗ್ಗೆ ವಾಪಸ್ ನಾನು ಮರಳಿ ಕಾಂಗ್ರೆಸ್ಸಿಗನಾಗಿರಬೇಕು ಅನ್ನೋದು ಅವ್ರಿಗೆ ಭಾವನೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದ್ರಿಂದ ಇವತ್ತು ಒಂದು ದೊಡ್ಡ ಸಂದೇಶ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೋಗಿದೆ. ಬಿ ಜೆ ಪಿಯವರು ಭಾಳ ಏನೇನೋ ಮಾತಾಡ್ತಾ ಇದ್ದಾರೆ, ಅವ್ರು ಆತ್ಮಶೋಧನೆ ಮಾಡಿಕೊಳ್ಳಿ. ಅವರು ಜನತಾದಳದವ್ರು ಯಾಕೆ ಮುಂದಾದರು, ಜಾತ್ಯತೀತ ಮತ್ತು ಕೋಮುವಾದ ಎರಡು ಹೆಂಗೆ ಮುಂದಾಯಿತು, ಅದೇ ಅದನ್ನೆಲ್ಲ ಈಗ ನಾನು ಚರ್ಚೆ ಮಾಡೋದು ಬೇಡ. ವಿಶ್ವಾಸ ಇದೆ ನಮ್ಮ ಜನ, ಚನ್ನಪಟ್ಟಣ ಜನ ಅತಿ ಹೆಚ್ಚು ಬಹುಮತದಿಂದ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ತಾರೆ. ಏನು ನಾನೇ ಹೇಳ್ತೀನಿ, ಅವ್ರ ಅಭ್ಯರ್ಥಿ, ಕುಟುಂಬನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಹೇಳ್ತೀನಿ. ನಿಮ್ಗಿನ್ನ ಜಾಸ್ತಿ ನನಗೆ ಗೊತ್ತಿಲ್ಲ, ಅವರೇ ಅಭ್ಯರ್ಥಿ ಆಗ್ಲಿ, ಒಳ್ಳೇದಾಗ್ಲಿ. ನಾನು ಯಾಕೆ ಅವ್ರ ಅಭ್ಯರ್ಥಿ ಬಗ್ಗೆ ನಾವೇ ಕ್ವೆಶ್ಚನ್ ಮಾಡಬಹುದು?